ಕ್ರಮ ಬರಳುದಂತಿಕೆ ಅಧಿಕಾರಿಗಳ ಜಾನ ಕುರುಡತನ ತುಂಗಭದ್ರಾ ನದಿ ಪಾತ್ರದ ತಾಲೂಕಿನ ರುದ್ರಪಾದ ಎಂ ಸುಗುರು ಮಣ್ಣೂರು ಗ್ರಾಮಗಳಲ್ಲಿ ಹಾಡುವಹಗಳೆ ಕಬ್ಬಿಣದ ತೆಪ್ಪೆಗಳ ಮೂಲಕ ಆಕ್ರಮವಾಗಿ ಮರಳು ಸಾಗಾಣಿಕೆ ನಡೆಯುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಕಂಡುಬಂದಿತ್ತು ಮರಳು ದಂಧೆಯನ್ನು ಕಾರ್ಯವನ್ನಾಗಿಸಿಕೊಂಡಿರುವ ಕೆಲವು ದಂಧೆಕೋರರು ಕಾರ್ಮಿಕರನ್ನ ಬಳಸಿಕೊಂಡು ನದಿಯಲ್ಲಿ ಮುಳುಗಿ ಕಬ್ಬಿಣದ ತೆಪ್ಪದ ಮೂಲಕ ಮರಳು ತಂದು ಒಂದೆಡೆ ಸಂಗ್ರಹಿಸಿಕೊಂಡು ರಾತ್ರಿ ವೇಳೆ ಸಘಟ ಮಾಡುತ್ತಿರುವ ಬಗ್ಗೆ ಮಾಹಿತಿ ಗ್ರಾಮಸ್ಥರು ನೀಡಿದರು ವರದಿಗೆ ತೆರಳಿದ ವರದಿಗಾರರಿಗೆ ಬೆದರಿಕೆ ಹಾಕಿದ್ದನ್ನ ಕೆಲವು ಪತ್ರಿಕೆಯಲ್ಲಿ ಬಿತ್ತರಿಸಲಾಗಿತ್ತು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ವರ್ಷದ ಹಿಂದೆ ಮಾಹಿತಿ ನೀಡಿ ವರದಿ ಮಾಡಲಾಗಿತ್ತು ಅದನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಕಂದಾಯ ಅಧಿಕಾರಿಗಳು ಸಂಗ್ರಹಿಸಿದ ಮರಳು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ರು ಆದರೆ ಮರಳು ಸಂಗ್ರಹಿಸಲು ಬಳಸುತ್ತಿರುವ ತೆಪ್ಪವನ್ನ ಅಲ್ಲಿಗೆ ಬಿಟ್ಟು ಹೋಗಿದ್ದರಿಂದ ಕೆಲವೇ ತಿಂಗಳುಗಳಲ್ಲಿ ಮತ್ತದೇ ಹಳೆ ಚಾಳಿ ಮುಂದುವರೆಸಿರುವ ಅಕ್ರಮ ಮರಳು ಸಾಗಾಣಿಕೆದಾರರು ರಾಜಾರೋಷವಾಗಿ ಮರಳು ಸಾಗಿಸುತ್ತಿದ್ದಾರೆ ಮರಳು ಅಗತ್ಯವುಳ್ಳ ಗ್ರಾಮಸ್ಥರು ಎತ್ತಿನ ಬಂಡೆಯಲ್ಲಿ ಮರಳು ತುಂಬಿಕೊಂಡು ಬಂದರೆ ಪ್ರಶ್ನಿಸುವ ಸಂಬಂಧಿಸಿದ ಕಂದಾಯ ಅಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ಟ್ರ್ಯಾಕ್ಟರ್ ಮತ್ತು ತೆಪ್ಪದ ಮೂಲಕ ನಡೆಸುವ ಈ ದಂಧೆಯನ್ನ ಕಂಡು ಕಾಣದಂತೆ ಜನ ಕುರುಡತನ ಪ್ರದರ್ಶಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ರಾಜದನದ ಮೂಲಕ ಈ ಹಿಂದೆ ತಾಲೂಕಿನ ಉಡೇಗೋಳ ಗ್ರಾಮದಲ್ಲಿ ಮರಳು ಕೇಂದ್ರಗಳಿದ್ದವು ಈಗ ತಾಲೂಕಿನ ಗಡಿ ಭಾಗದ ಮಣ್ಣೂರು ಸಮೀಪದ ಗ್ರಾಮದಲ್ಲಿ ಮರಳು ಕೇಂದ್ರದಿಂದ ಸರ್ಕಾರ ಅವಕಾಶ ನೀಡುತ್ತಿದೆ ಆದರೂ ಅಕ್ರಮ ಚಟುವಟಿಕೆಗಳಿಗೆ ಕಾರಣವೇನು ಇನ್ನು ಮುಂದಾದರೂ ಈ ಬಗ್ಗೆ ಮೇಲಾಧಿಕಾರಿಗಳು ಗಮನ ಹರಿಸಿ ಸಂಬಂಧಿಸಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು ಇಲ್ಲಿನ ಸಾರ್ವಜನಿಕರ ಒತ್ತಾಯವಾಗಿದೆ ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್ ಭಾರತ ವೈಭವ ನ್ಯೂಸ್ ಸಿರಕುಪ್ಪ Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.